ವಾಟ್ಸ್ಆಪ್ ಗಾಯ್ಸ್ ನಿಮ್ಮೆಲ್ಲರೂ ತುಂಬಾ ಸ್ವಾಗತ ಸುಸ್ವಾಗತ ನಮ್ಮ ಬೆಂಕಿ ಟೆಕ್ ನ್ಯೂಸ್ ಎಪಿಸೋಡ್ ಎರಡರಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ನ್ಯೂಸ್ ಗಳನ್ನ ತಗೊಂಡ್ಬಂದಿನಿ ಸೊ ನೀವು ಕೂಡ ತುಂಬಾನೇ ನಮ್ಮ ಟೆಕ್ ಎಪಿಸೋಡ್ಗಳನ್ನ ಇಷ್ಟ ಪಡ್ತಿದ್ರ ಸೊ ಲೈಕ್ಸ್ ಗಳ ಮುಖಾಂತರ ಸಪೋರ್ಟ್ ಮಾಡಿ ಮತ್ತೆ ಪ್ರತಿ ಒಂದು ಎಪಿಸೋಡ್ ನಲ್ಲಿ ನಿಮ್ಗೆ ಒಂದು ಚಿಕ್ಕ ಕ್ವಶನ್ ಗಳನ್ನ ಕೇಳ್ತಾ ಇದ್ದೀನಿ ಸೊ ನೀವು ಯಾವ ಒಂದು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತೀರಾ ಕೆಳಗಡೆ ಕಮೆಂಟ್ ಸೆಕ್ಸೋಕೆ ಮರಿಬೇಡಿ ಚೆನ್ನಾಗಿ ಹೊಸ ಬಂದಿರ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಇವತ್ತಿನ ಎಪಿಸೋಡ್ ಶುರು ಮಾಡೋಣ ಫ್ರೆಂಡ್ಸ್ ಮೊದಲೇದಾಗಿ ನಮ್ಮ ಲಿಸ್ಟ್ ನಲ್ಲಿ ಬೆಂಕಿ ನ್ಯೂಸ್ ಟಿಕ್ ಟಾಕ್ ಕಡೆಯಿಂದ ನೋಡ್ತಾ ಇದ್ವಿ ಟಿಕ್ ಟಾಕ್ ಏನೋ ನಮ್ಮ ಭಾರತದಲ್ಲಿ ಪ್ಲೇಸ್ ಜನ ಯೂಸ್ ಮಾಡೋದು ಕಮ್ಮಿ ಏನ್ ಮಾಡ್ತಾ ಇಲ್ಲ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಶೇರ್ ಐ ಪಿ ಕೆ ಫೈಲ್ಸ್ ಅಪ್ಲೋಡ್ ಮಾಡಿ ಮಜಾ ಮಾಡ್ತಾ ಇದ್ದಾರೆ ವಿಡಿಯೋಗಳನ್ನ ನೋಡಿ ಕೂಡ ತುಂಬಾ ಜನ ಮಜಾ ಮಾಡ್ತಾ ಇದ್ರೆ ಸೊ ಇದೇ ರೀತಿಯಾಗಿ ಟಿಕ್ ಟಾಕ್ ಅಪ್ಲಿಕೇಶನ್ ಇಂದ ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ಟಿಕ್ ಟಾಕ್ ಕಂಪನಿಯ ಪ್ಯಾರೆಂಟ್ ಕಂಪನಿಯ ಬೈ ಟೆನ್ಸ್ ಅಂತ ಇವರು ಆಫೀಸಿಯಲ್ ಆಗಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ರೆ ಇನ್ನು ಮುಂದಿನ ಮೂರು ವರ್ಷಗಳಲ್ಲಿ ಒಂದು ಬಿಲಿಯನ್ ಡಾಲರ್ ಈ ಒಂದು ಅಪ್ಲಿಕೇಶನ್ ಅದು ಕೇವಲ ಇಂಡಿಯಾದಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ ಈ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡೋಕ್ಕೆ ಹೊಸ ಫೀಚರ್ಸ್ ಗಳನ್ನ ಆಡ್ ಮತ್ತೆ ಇದನ್ನ ಆ ಗೋಸ್ಕರ ಒಂದು ಬಿಲಿಯನ್ ಡಾಲರ್ನ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಒಂದು ಅಪ್ಡೇಟ್ ನೋಡಿದ್ರೆ ಇನ್ನು ಟಿಕ್ ಟ್ಯಾಕ್ ನಮ್ಮ ಭಾರತದಲ್ಲಿ ಆಗಲಿ ಅಥವಾ ಎಲ್ಲಿ ಆಗಲಿ ಇಂಟರ್ನೆಟ್ ನಲ್ಲಿ ಒಂದ್ಸಲ ವೈರಲ್ ಆಯ್ತಪ್ಪ ಅಂದ್ರೆ ಅದನ್ನ ಯಾರಿಂದ ಕೂಡ ತಡೆಯಾಗಲ್ಲ ಸೊ ತುಂಬಾನೇ ಚಾನ್ಸಸ್ ಕಮ್ಮಿ ಅಂತ ಹಾಕೋಬಹುದು ಇನ್ನು ಎರಡನೇದಾಗಿ ಪಬ್ಜಿ ಕಡೆಯಿಂದ ಬೆಂಕಿ ನ್ಯೂ ಏನಪ್ಪ ಅಂದ್ರೆ ಒಂದು ಹೊಸದಾಗಿ ಅಪ್ಡೇಟ್ ನಾ ಬಿಡ್ತಾ ಅಂದ್ರೆ ನೀವೆಲ್ಲ ಪಬ್ಜಿ ಆಡಬೇಕಾದ್ರೆ ಒಂದು ಗ್ಲಿಚ್ ನೋಡಿದಿರ ಸದ್ಯದಲ್ಲಿ ಒಂದು ಹೊಸ ಅಪ್ಡೇಟ್ ನಲ್ಲಿ ನಾನು ಕೂಡ ನಿನ್ನೆ ಆಡ್ತಾ ಇದ್ದೆ ಪ್ಲೇನ್ ಗ್ಲಿಚ್ ಆಗಿರ್ಲಿ ಕೆಳಗಡೆ ಒಂದು ಜಂಪ್ ಮಾಡುವ ಗ್ಲಿಚ್ ಆಗಿರ್ಲಿ ಸೊ ಈ ರೀತಿಯಾಗಿ ನೀವು ಕೂಡ ಒಂದು ಪ್ರಾಬ್ಲಮ್ಸ್ ಗಳನ್ನ ನೋಡಿದ್ರ ಇದನ್ನ ಪಬ್ಜಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಏನು ಕೆಲವೇ ದಿನಗಳಿದ್ರೆ ಒಂದು ಹೊಸ ಅಪ್ಡೇಟ್ ನ ಕೊಡ್ತಾರೆ ಆವಾಗ ನಿಮ್ಗೆ ಯಾವುದೇ ಒಂದು ಗ್ಲಿಚ್ ಇಲ್ಲಿನ ನೋಡೋಕ್ಕಾಗಲ್ಲ ಸೊ ನಿಮ್ಗೂ ಕೂಡ ಗ್ಲಿಚ್ ಆಗಿತ್ತಪ್ಪ ಅಂದ್ರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋಕೆ ಮರಿಬೇಡಿ ಇನ್ನು ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಎಲ್ ಜಿ ಕಡೆಯಿಂದ ಫ್ರೆಂಡ್ಸ್ ನವೆಲ್ಲ ಒಂದು ಸ್ಮಾರ್ಟ್ ಫೋನ್ ಗಳಲ್ಲಿ ರಿಯರ್ ಕ್ಯಾಮ್ರಾಗೆ ಡೂಲ್ ಕ್ಯಾಮ್ರಾ ನೋಡ್ಕೊಂಡ್ವಿ ಟ್ರಿಪಲ್ ಕ್ಯಾಮ್ರಾ ನೋಡ್ಕೊಂಡ್ವಿ ನೋಕಿಯಾ ಕಡೆಯಿಂದ ಐದು ಕ್ಯಾಮ್ರಾಗ ನೋಡ್ತಾ ಇದ್ದೀವಿ ಇವಾಗ ಕಾಂಪಿಟೇಟ್ ಜಾಸ್ತಿ ಫೋರ್ಟಿ ಏಟ್ ಮೆಗಾ ಪಿಕ್ಸಲ್ ಅದು ಒಂದು ರಿಯರ್ ಕ್ಯಾಮ್ರಾಗಲಿ ನೋಡ್ತಾ ಇದ್ದೀವಿ ಇದೀಗ ಎಲ್ ಜಿ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಕೊಡ್ತಾ ಇದ್ರೆ ಅಲ್ಲಿ ಸೆಲ್ಫಿ ಕ್ಯಾಮ್ರಾಗಲಿ ಟ್ರಿಪಲ್ ಕ್ಯಾಮ್ರಾಗ ಕೊಡ್ತಾ ಇದ್ದಾರೆ ಸೊ ನಿಜವಾಗ್ಲೂ ಟ್ರಿಪಲ್ ಕ್ಯಾಮ್ರಾ ಅವಶ್ಯಕತೆ ಇದೆಯಾ ನಮಗೆ ಸೆಲ್ಫಿ ಫೋಟೋ ಏನೋ ತೆಗಿಬೇಕಾದ್ರೆ ಟಿಕ್ ಟಾಕ್ ಏನೋ ಬ್ಯಾನ್ ಮಾಡಿದ್ರಪ್ಪ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಟಿಕ್ ಟಾಕ್ ಅಂತ ಬೇರೆ ಅಪ್ಲಿಕೇಶನ್ಸ್ ಗಳು ಬರಬಹುದು ಅಂತ ಜನ ಈ ಒಂದು ಟ್ರಿಪಲ್ ಕ್ಯಾಮೆರಾ ತುಂಬಾನೇ ಯೂಸ್ಫುಲ್ ಆಗುತ್ತೆ ನನ್ಗೆ ಅನ್ಸುತ್ತೆ ನ್ಯೂಸ್ ಒನ್ ಪ್ಲಸ್ ಕಡೆಯಿಂದ ಬರ್ತಾ ಇದೆ ಒನ್ ಪ್ಲಸ್ ನವರು ಈ ಒಂದು ಫೋನ್ ನ ಲಾಂಚ್ ಮಾಡೋ ಡೇಟ್ ನ ಫಿಕ್ಸ್ ಮಾಡೋಕೆ ಒಂದು ಡೇಟ್ ನ ಕೊಡ್ತಾ ಇದ್ರೆ ನಾಳೆ ಟ್ವೆಂಟಿ ತರ್ಡ್ ಗೆ ಈ ಒಂದು ಒನ್ ಪ್ಲಸ್ ಸೆವೆನ್ ಮತ್ತೆ ಒನ್ ಪ್ಲಸ್ ಸೆವೆನ್ ಪ್ರೋ ಯಾವಾಗ ರಿಲೀಸ್ ಆಗತ್ತೆ ಅಂತ ಆ ಒಂದು ಡೇಟ್ ನಲ್ಲಿ ತಿಳ್ಸ್ಕೊಡ್ತಾ ಇದ್ದಾರೆ ನನ್ನ ಪ್ರಕಾರ ಮೇ ಫೋರ್ಟೀನ್ ಟು ಫಿಫ್ಟೀನ್ ಈ ಒಂದು ಫೋನ್ ಆಫೀಸಿಯಲ್ ಆಗಿ ಲಾಂಚ್ ಆಗ್ಬಹುದು ಇನ್ನು ಫೈವ್ ಜಿ ಜೊತೆ ಬಂದ್ರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಇರುತ್ತೆ ಸೊ ಕಾಯ್ಬಿಟ್ಟು ನೋಡೋಣ ಫೈವ್ ಜಿ ಬಂದರೂ ಕೂಡ ನಮ್ಮ ಭಾರತದಲ್ಲಿ ಬರೋಕ್ಕೆ ಮ್ಯಾಕ್ಸಿಮಮ್ ಒಂದ್ರಿಂದ ಒಂದು ವರ್ಷ ಕಾಯೇ ಕಾಯಬೇಕಾಗತ್ತೆ ಇನ್ನು ನೆಕ್ಸ್ಟ್ ನ್ಯೂಸ್ ಬರುತ್ತೆ ಒಂದು ಕಾಂಪಿಟೇಟ್ ನಾವು ರೆಡ್ಮಿ ಮತ್ತೆ ಮತ್ತೆ ರಿಯಲ್ಮಿ ತುಂಬಾನೇ ಒಂದು ಕಾಂಪಿಟೇಟಿವ್ ನೋಡ್ತಾ ಇದ್ದೀವಿ ಮಾರ್ಕೆಟ್ ನಲ್ಲಿ ಫೋರ್ಟಿ ಏಟ್ ಮೆಗಾ ಪಿಕ್ಸಲ್ ಒಂದು ಟ್ರೆಂಡ್ ಎಲ್ಲಾ ಕಡೆ ನೋಡ್ತಾ ಇದ್ದೀವಿ ಎಲ್ಲ ಒಂದು ರೇಂಜ್ ಸ್ಮಾರ್ಟ್ ಫೋನ್ ಅಲ್ಲಿ ಕೂಡ ಫೋರ್ಟಿ ಏಟ್ ಮೆಗಾ ಪಿಕ್ಸಲ್ ನಾವೆಲ್ಲ ನೋಡ್ತಾ ಇದ್ವಿ ಎಷ್ಟಲ್ಲಿ ರಿಯಲ್ಮಿ ನವರು ಮಾಧವ್ ಸೇರ್ ಇವಾಗ ಹೊಸದಾಗಿ ಒಂದು ಅಪ್ಡೇಟ್ ರಿಯಲ್ ಮಿ ತ್ರೀ ಪ್ರೋ ನಲ್ಲಿ ಸಿಕ್ಸ್ಟಿ ಫೋರ್ ಎಂ ಪಿ ನ ಒಂದು ಫೋಟೋಗಳನ್ನ ತಕೋಬಹುದು ಅಂದ್ರೆ ಸಿಕ್ಸ್ಟಿ ಫೋರ್ ಮೆಗಾ ಪಿಕ್ಸಲ್ ಕ್ಯಾಮ್ರ ಫೋಟೋಗಳು ಇರುತ್ತೆ ಆ ರೀತಿ ಅದೊಂದು ಫೋಟೋಗಳನ್ನ ತಕ್ಕ ಅಂತ ಒಂದು ಆಫೀಸಿಯಲ್ ಅನೌನ್ಸ್ ಅಂದ್ರೆ ಅಪ್ಡೇಟ್ ನೋಡಿದಾರೆ ಟ್ವಿಟರ್ ನಲ್ಲಿ ಸೊ ಒಂದು ಫೋನ್ ಮತ್ತೆ ರೆಡ್ಮಿ ನೋಟ್ ಸೆವೆನ್ ಅಪ್ರೋ ಮಧ್ಯೆ ಎರಡರಲ್ಲಿ ತುಂಬಾನೇ ಕಾಂಪಿಟೇಟರ್ ಆಗ್ತಾ ಇದೆ ಇನ್ನು ಸಿಕ್ಸ್ಟಿ ಫೋರ್ ಮೆಗಾ ಪಿಕ್ಸೆಲ್ ಎಲ್ಲಿಂದ ಬಂತಪ್ಪ ಅದು ಎಚ್ ಡಿ ಸೆಟ್ಟಿಂಗ್ಸ್ ನಲ್ಲಿ ಇದೆ ಅಂತ ಸಿಕ್ಸ್ಟಿ ಫೋರ್ ಮೆಗಾ ಪಿಕ್ಸೆಲ್ ಇನ್ನು ಕೊನೆಯದಾಗಿ ಜಿಯೋ ಕಡೆಯಿಂದ ಪ್ರತಿ ನಮ್ಮ ಟೆಕ್ ನ್ಯೂಸ್ ನಲ್ಲಿ ಗುಡ್ ನ್ಯೂಸ್ ಬಂದೇ ಬರ್ತಾ ಇದೆ ಜಿಯೋ ಕಡೆಯಿಂದ ಗೀಗ ಫೈಬರ್ ನ ಕೂಡ ಸದ್ಯದಲ್ಲಿ ರಿಲೀಸ್ ಮಾಡ್ತಾ ಇದ್ರಂತೆ ಸೊ ಆಗಸ್ಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಅಗ್ಗೀಗಾ ಫೈಬರ್ ನ ಲಾಂಚ್ ಮಾಡಿದ್ರು ಕಳೆದ ಒಂದು ವರ್ಷದಿಂದ ಹಿಂದೆ ಬರುತ್ತೆ ನಾಳೆ ಬರುತ್ತೆ ಇದೇ ರೀತಿ ಆಗಿ ನಾವೆಲ್ಲ ನೋಡ್ತಾ ಇದ್ವಿ ಬಟ್ ಇವಾಗ ಇವರೊಂದು ಎಲ್ಲಾ ಕೆಲಸ ಕಂಪ್ಲೀಟ್ ಆಗಿದೆ ಅಂತ ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ನಲ್ಲಿ ಈ ಒಂದು ಅಗ್ಗೀಗಾ ಫೈಬರ್ ನ ಹದಿನಾರು ನೂರು ಸಿಟಿಗಳಲ್ಲಿ ನಮ್ಮ ಭಾರತದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಜಿಯೋನೊಂದು ನೋಡಿ ಫೈಬರ್ ಎಷ್ಟೊಂದು ಸ್ಪೀಡ್ ಆಗಿ ಬರ್ಬೋದು ಅದ್ರಲ್ಲಿ ಏನಲ್ಲ ಮಜಾ ಮಾಡಿದ್ರೆ ಕೆಳಗಡೆ ಕಡೆ ಕಮೆಂಟ್ಸ್ ಅಂತ ಮತ್ತೆ ನಾನು ಕೂಡ ಒಂದು ಕ್ವಶನ್ಗೆ ಕೂಡ ಆನ್ಸರ್ ಮಾಡಿ ಯಾವ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿದ್ದೀರಂತ ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಬೆಂಕಿ ಟೆಕ್ ನ್ಯೂಸ್ ಎಪಿಸೋಡ್ ಎರಡಂತೂ ಮುಗಿತು ಇನ್ನು ಮುಂದಿನ ಮೂರನೇ ಎಪಿಸೋಡ್ಗೆ ಫುಲ್ ಮತ್ತಷ್ಟು ಬೆಂಕಿ ನ್ಯೂಸ್ ಗಳ ಬರ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೈಸ್